ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ದಿವ್ಯ ರಮ್ಯ ಚಾನಲ್. ನಾನು ನಿಮ್ಮ ದಿವ್ಯ. ಸೊ ಇವಾಗಷ್ಟು ನಾವು ಶಾಪಿಂಗ್ ಮುಗಿಸಿ ಬಂದಿದ್ದೀವಿ, ಗ್ರೋಸರಿ ಶಾಪಿಂಗು. ಇದನ್ನೇನೋ ತೊಗೊಂಡಿದ್ದೀನಿ, ಎಷ್ಟು ಕೆಡ್ದಾಗಿದೆ ಗೊತ್ತಾ ಇದು ಕುಡಿಯೋಕ್ಕೆ. ಯಾರು ಟ್ರೈ ಮಾಡಬೇಡಿ ಪ್ಲೀಸ್, ದ ವರ್ಸ್ಟ್ ಡ್ರಿಂಕ್ ಐ ಎವರ್ ಟ್ರೈಡ್. ಮೊಯ್ತೋಸ್ ಅಂತ ಇದೆ, ಪೀಚ್ ಫ್ಲೇವರ್. ನನಗೆ ಮೋಸ್ಟ್ಲಿ ಇಷ್ಟ ಆಗೋಲ್ಲ ಏನೋ. ಹಾಂ ತಗೊಳ್ಳಿ ತಗೊಳ್ಳಿ, ಸ್ಪಿನಾಚ್ ಹಾಫುರು ಕಿತ್ಲೆ ಎಷ್ಟು? ಇಪ್ಪತ್ತು ರೂಪಾಯಿ. ಹಾಂ ಸರಿ ಹೋಗಿ, 20 ರೂಪಾಯಿ ಸ್ಪಿನಾಚ್. ಸೊ ಇಲ್ಲಿ ಏನಪ್ಪ ಅಂದರೆ ಪಾಲಕ್ ಸೊಪ್ಪು ಸಿಗೋದೇ ಇಲ್ಲ ಜಾಸ್ತಿ. ಸೊ ಸಿಕ್ಕಿದಾಗ ಎತ್ಕೊಂಡು ಇಟ್ಕೊತೀವಿ ಅಷ್ಟೇ. ತುಂಬ ತುಂಬ ದಿನವೇ ಆಗೋಯ್ತು ಆಚಲಿ ಪಾಲಕ್ ತಿಂದೆ. ಬನ್ನಿ ಇವತ್ತು ಪಾಲಕ್ ಸೊಪ್ಪಿನ ಪಲ್ಯನ ಮಾಡೋಣ ಆಯಿತಾ, ರೆಸಿಪಿನ ತೋರಿಸ್ತೀನಿ. ನಾವು ಡೇ ಬ್ಲಾಗನ್ನ ಮಾಡ್ತಾ ಇದ್ದೀನಿ. ಸೊ ನಮ್ಮ ಡೇ ದಿನಚರಿ ಏನಿರುತ್ತೆ ಅದನ್ನು ನಿಮಗೆ ಶೇರ್ ಮಾಡ್ತೀನಿ. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಬಾಯ್ ಬಾಯ್. ಕೆಡ್ದಾಗಿದೆ ನಾನು ಈ ಥರ ಹೇಳೋದು, ಯಾರು ಇಲ್ಲಲ್ವಾ ಅಕ್ಕಪಕ್ಕ ಅಂತ ನೋಡ್ಕೊಂಡೆ ಹೇಳ್ತಾ ಇದ್ದೀನಿ. ನಮ್ಮ ಅತ್ತೆ ಬರ್ತಾ ಇದ್ದಾರೆ. ಏನಿದು ಡಿಫ್ರೆಂಟ್ ಶೇಪಲ್ಲಿರುವಂಥ ಇದನ್ನು ಎತ್ಕೊಬರ್ತಾ ಇದ್ದಾರೆ ನೋಡಿ. ಕಲ್ಲಂಗಡಿ ಹಣ್ಣು ತಾಡ್ತಾ ಇದ್ದಾರೆ ನಮ್ಮ ಅತ್ತೆ. ಏನಿದು ಯಾವ ಶೇಪಲ್ಲಿದೆ ಮಾಮಿ, ಚೆನ್ನಾಗೂ ಇಲ್ಲ. ಅಯ್ಯೋ 50 ರೂಪಾಯಿನ ಆಯ್ತು, ಬನ್ನಿ ಹೋಗೋಣ. ಓಕೆ ಓಕೆ, ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಬಾಗಿಲು ಕರೆಕ್ಟಾಗಿ ಹಾಕೊಳ್ಳಿ. ಮೂರುವರೆ ಕೆಜಿ ಶಿಲ್ತ. ಹಾಂ, 1.5 ಕೆಜಿಯ ಕಲ್ಲಂಗಡಿ ಹಣ್ಣನ್ನು ನಮ್ಮ ಅತ್ತೆ ತೊಗೊಬಂದಿದ್ದಾರೆ ಇವಾಗಷ್ಟೇ. ಅದು 50 ರೂಪಾಯಿ ಕೊಟ್ಟು. ಮೈ ಗಾಡ್, ಯಾಕೆ ಹಿಡ್ಕೊಳ್ಳಿ, ನನಗೆ ಇಟ್ಕೊಳಕ್ ಆಗ್ತಾ ಇಲ್ಲ. ಸೊ ಡ್ರೈವ್ ಮಾಡ್ತಾ ವ್ಲಾಗ್ ಮಾಡೋದು ಕಷ್ಟ ಆಗುತ್ತೆ. ಸೊ ಅದು ಮನೆ ಹತ್ರ ಬಂತಲ್ವ, ಅದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಆಗಲ್ಲಪ್ಪ ಈ ಥರ ವೀಡಿಯೋ ಮಾಡೋಕ್ಕೆ. ಸೊ ಫೈನಲಿ ನಾವು ಮನೇನ ತಲುಪಾಯ್ತು. ನಮ್ಮ ಮನೇನ ಆಲ್ರೆಡಿ ನೀವು ನೋಡಿರ್ತೀರಾ, ತುಂಬ ವ್ಲಾಗ್ಗಳಲ್ಲಿ ಹಾಕಿದ್ದೀನಿ. ಕಾರನ್ನ ಇಲ್ಲೇ ಪಾರ್ಕ್ ಮಾಡೋದಾ ಏನು? ಫೈನಲಿ ಕಷ್ಟಪಟ್ಟು ಮನೆ ಒಳಗಡೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ, ಎತ್ತಿಕೊಂಡು ಬನ್ನಿ. ಅಯ್ಯೋ ಆಗಲ್ಲ, ನಾನು ಎತ್ಕೊ ಬಂದಿದ್ದೀನಿ ನೋಡಿ ಇಷ್ಟು ದೊಡ್ಡ ಚೀಲ. ಓಕೆ ಇದನ್ನು ಎತ್ಕೊಂಡು ಹೋಗೋಣ. ಪಾಲಕ್ ಸೊಪ್ಪಿನ ಪಲ್ಯ ಕೂಡ ಮಾಡೋಣ. ಓಕೆ, ಸೊ ಇದು ನಾವು ಶಾಪಿಂಗ್ ಮಾಡಿರುವಂಥದ್ದು. ಇದು ನೋಡಿ ನಾವು ಏನೇನು ಶಾಪಿಂಗ್ ಮಾಡಿದ್ದೀವಿ ಅಂತ. ಸೊಪ್ಪು ಬಿಟ್ಟರೆ ಮತ್ತೇನು ತರಕಾರಿ ಇಲ್ಲ, ಎಲ್ಲ ಮಶ್ರೂಮು ಕುಕುಂಬರು ಅದನ್ನೇ ತೊಗೊಬಂದಿದ್ದೀವಿ. ಸೊ ಇದು ನನ್ನ ಫೇವ್ರೇಟ್ ಕ್ರೋಸಂಟ್ ಏನಂತ ಕರಿತೀವಲ್ವಾ, ಮೂನ್ ಪಿಲ್ಸ್. ಸೊ ತುಂಬ ಚೆನ್ನಾಗಿರುತ್ತೆ, ವೆನಿಲಾ ಫ್ಲೇವರ್ದು ಎತ್ಕೊಬಂದಿದ್ದೀನಿ. ಪ್ರತಿ ಸಲ ನಾನು ಗ್ರೋಸರಿ ಶಾಪಿಂಗಿಗೆ ಹೋದಾಗ ಇದಂತೂ ಮ್ಯಾಂಡೇಟರಿ ನನ್ನದಿರುತ್ತೆ. ದೆನ್ ಮಿಲ್ಕ್ ಮಿಸ್ಟ್ ಅವರ ಯೋಗಾರ್ಟ್. ಸೊ ಇದು ನನ್ನ ಫೇವ್ರೇಟ್, ಅದರಲ್ಲೂ ಕೂಡ ಈ ಬ್ಲೂಬೆರಿ ಫ್ಲೇವರ್ ಇರುತ್ತಲ್ವಾ, ನನ್ನ ಫೇವ್ರೇಟು ಬ್ಲೂಬೆರಿ ಫ್ಲೇವರ್. ಸೊ ದಿಸ್ ಇಸ್ ಮೈ ಆಲ್ ಟೈಮ್ ಫೇವ್ರೇಟ್ ಪ್ರಾಡಕ್ಟ್. ಸೊ ಈ ಸಲ ಡಿಫ್ರೆಂಟಾಗಿರಲಿ ಅಂದ್ಕೊಂಡು ಅಲ್ಲಿ ಏನೇನು ಇತ್ತಲ್ವ ಕೊರಿಯನ್ ರಾಮಿನ್ಸ್ ಎಲ್ಲನೂ ಎತ್ಕೊಬಂದಿದ್ದೀನಿ. ಸ್ಪೈಸಿಂಗ್ ಜಜಂಗ್ ಮೀನ್ ವೆಜ್ ಮೀಲು, ಇನ್ನೊಂದು ಯಾವುದು ಎತ್ಕೊಬಂದಿದ್ದೀನಿ, ಹಾಟ್ ಆ್ಯಂಡ್ ಸ್ಪೈಸಿ ಕೊರಿಯನ್ ಕಿಮ್ಚಿ. ಕಿಮ್ಚಿ ಅಂದರೆ ಆ್ಯಕ್ಚುಲಿ ಕ್ಯಾಬೇಜಿನ ಉಪ್ಪು ನೀರಲ್ಲೋ ಖಾರ ಸ್ಪೈಸ್ ನೀರಲ್ಲೇನೋ ಹಚ್ಚಿಡ್ತಾರೆ ಉಪ್ಪಿನಕಾಯಿ ಥರ. ಸೊ ಅದ್ರದ್ದೇನೋ ಇದು ಕಿಮ್ಚಿ. ಕೊರಿಯನ್ ಸೀರೀಸ್ ನೋಡ್ತೇನೆ ನಾವು, ಇದನ್ನೆಲ್ಲ ಟ್ರೈ ಮಾಡೋಣ ಆಯಿತಾ. ದೆನ್ ನೆಕ್ಸ್ಟ್ ಇನ್ನೊಂದು ಕೊರಿಯನ್ ರಾಮೆನ್ ತಂದಿದ್ದೀನಿ, ಸ್ಪೈಸಿ ಕಿಮ್ಚಿ ವೆಜ್ ಮೀನು, ಎರಡು ಸೇಮಾ ಇಲ್ಲ ಸ್ವಲ್ಪ ಡಿಫ್ರೆಂಟ್ ಇದೆ. ಮೂರು ಫ್ಲೇವರ್ ಕೊರಿಯನ್ ತಂದಿದ್ದೀನಿ ನಾನು, ಲೆಟ್ ಮೀ ಟ್ರೈ ದಿಸ್ ಆ್ಯಂಡ್ ರಿವ್ಯೂ ಕೂಡ ಹೇಳ್ತೀನಿ ಯಾವ ಥರ ಇರುತ್ತಂತ. ಇನ್ನು ಮಾರ್ಕೆಟಲ್ಲಿ ಸಿಕ್ಕಾಪಟ್ಟೆ ಇದೆ ಆಯಿತಾ ಇವ್ರದ್ದು ಆಪ್ಷನ್ನು ಕೊರಿಯನ್ ರಾಮೆನ್ದು. ಬಟ್ ಇವಾಗ ಸದ್ಯಕ್ಕೆ ನಾನು ಮೂರು ಸಿಕ್ತು, ಮೂರು ಎತ್ಕೊ ಬಂದಿದ್ದೀನಿ. ಓ ಮೈ ಗಾಡ್, ಬಿದ್ದೋಗ್ಬಿಡ್ತು ಇಷ್ಟೇ. ಓಹ್, ಇದು ನಂದು ಮತ್ತು ರೋಹಿತ್ ಅವರ ಫೇವ್ರೇಟು ಪಾಪ್ಕಾರ್ನ್ ಯಮ್ಮಿ ಚೀಸ್ ಕೊಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಫೇವ್ರೇಟ್ 20 ರುಪೀಸು, ಇದ್ರಲ್ಲಿ ಏನಿರಲ್ಲ, ಅರ್ಧ ಗಾಳಿನ ತುಂಬಿರುತ್ತೆ. ಒಂದು ಲೆಕ್ಕ ಮಾಡಿ 150 ಇರಲ್ಲ ಪಾಪ್ಕಾರ್ನ್ಸ್. ಇದು ಪಾಪ್ಕಾರ್ನ್ಸ್ ಯಮ್ಮಿ ಚೀಸ್ ಕೊಡ್ಕೊಳ್ಳಿ, ಚೆನ್ನಾಗಿರುತ್ತೆ ಕಾರ್ನ್ದು, ಸಖತ್ತಾಗಿರುತ್ತೆ, ಟ್ರೈ ಮಾಡಿ. ದೀಸ್ ಆರ್ ಮೈ ಫೇವ್ರೇಟ್. ಸೊ ನಾವು ಗ್ರೋಸರಿ ಶಾಪಿಂಗ್ ಎದುರು ಎಸ್ಪೆಷಲಿ ಸ್ಮಾರ್ಟ್ ಮಾರ್ಟಿಗೆ ಹೋದಾಗ ಇದನ್ನು ತೊಗೊಂಡು ಎತ್ಕೊಂಡು ಬರ್ತೀನಿ. ತೊಗೊಬಾರದು ಒಂದೆರಡು ಸಾಮಾನಾದರೂ ಕೂಡ, ಅದರಲ್ಲಿ ಇವೆಲ್ಲ ಅನ್ನೆಸೆಸರಿಯಾಗಿ ಬಂದುಬಿಡತ್ತೆ.
ಲೆಟ್ಸ್ ಹ್ಯಾವ್ ಇಟ್. ವ್ಲಾಗನ್ನು ನಾನು ಆಮೇಲೆ ಕಂಟಿನ್ಯೂ ಮಾಡ್ತೀನಿ, ತುಂಬ ಶೆಕೆ ಆಗ್ತದೆ, ತಡ್ಕೊಳಕ್ಕೆ ಆಗ್ತದೆ, ಸ್ವಲ್ಪ ಫ್ರೆಶ್ ಅಪ್ ಆಗೋಣ, ಆಮೇಲೆ ಸಿಗ್ತೀನಿ. ಬೈ ಬಾಯ್. ಇವಾಗ ಕಲ್ಲಂಗಡಿ ಹಣ್ಣನ್ನ ಸ್ಟೈಲ್ ಆಗಿ ಕಟ್ ಮಾಡೋಣ. ತುಂಬ ವರ್ಷದ ನಂತರ ತಿಂತಾ ಇದ್ದೀವಿ, ನಮ್ಮ ಮತ್ತಲ್ಲಿ ಕೂತ್ಕೊಂಡಿದ್ದಾರೆ. ಮಾಮಿ ನಾನು ಕಟ್ ಮಾಡ್ದನ್ನ ವಿಡಿಯೋ ಮಾಡಿ. ಅಷ್ಟು ವಾಶ್ ಮಾಡ್ಬೇಕಿತ್ತ? ಫಸ್ಟ್ ವಾಶ್ ಮಾಡ್ಬೇಕು ಫ್ರೆಂಡ್ಸ್, ವಾಶ್ ಮಾಡ್ಕೊಂಡು ಬರ್ತೀನಿ. ಸ್ನಾನ ಮಾಡಿಸಿ ತಂದಾಯ್ತು, ಇವಾಗ ಕಟ್ ಮಾಡೋಣ. ಇದು ಶೇಪ್ ಅಂತೂ ಸ್ವಲ್ಪ ವಿಚಿತ್ರವಾಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಅಯ್ಯೋ ಇದು ಪಿಂಕ್ ಆಗಿಲ್ಲ ಮಾಮಿ, ಇದು ರುಚಿ ಇರಲ್ಲ ಅನ್ಸುತ್ತೆ, ವೈಟ್ ಇದೆ. ತೋರ್ಸ್ಕೊಡ್ತೀನಿ ಮಾಮಿ ನೋಡಿ. ಯಾಕೆ ಒಂದೇ ಶೇಪ್ ಅಲ್ಲಿ ತಿನ್ನೋದು, ಡಿಫ್ರೆಂಟ್ ಡಿಫ್ರೆಂಟ್ ಶೇಪ್ ಅಲ್ಲಿ ತಿನ್ನೋಣ. ಇದು ಜ್ಯೂಸ್ ಮಾಡ್ಬೇಕಿತ್ತಲ್ವ? ಇಲ್ಲ ಪರವಾಗಿಲ್ಲ, ಒಳಗಡೆ ಪಿಂಕ್ ಪಿಂಕ್ ಇದೆ, ಪಿಂಕ್ ಇದೆ, ಪಿಂಕ್ ಅಲ್ಲ ರೆಡ್ ಇದೆ. ಓಕೆ ರೆಡ್ ಇದೆ. ನೋಡಿ ನೋಡಿ, ವರ್ಷದ ಮೊದಲ ಕಲ್ಲಂಗಡಿ. ಅದೇ ಟಿಶ್ಯೂ ಹಚ್ಚಿದ್ ನೋಡು. ಏನಾಯ್ತು? ಟಿಶ್ಯೂ ಹಚ್ಚಿದ್ದೆ ನೋಡಬೇಕಲ್ಲ ಟೆಸ್ಟಿಂಗ್. ಟಿಶ್ಯೂ? ಟಿಶ್ಯೂ ಅದು ರಿಯಲ್ ಕಲರಾ ಒರಿಜಿನಲ್ ಡೂಪ್ಲಿಕೇಟ್? ಇದೆಲ್ಲ ಇನ್ಸ್ಟಾಗ್ರಾಮ್ ಹೋಗು, ಮತ್ತೆ ಜಾಸ್ತಿ ಇನ್ಸ್ಟಾಗ್ರಾಮ್ ಬಿದ್ದಿರ್ತಾರೆ, ಅದನ್ನ ನೋಡಿ ನೋಡಿ ಏನೇನೋ ಎಲ್ಲ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಇರ್ತಾರೆ. ಇವಾಗ ನೋಡೋಣ, ಟಿಶ್ಯೂ ಎಲ್ಲ ಹಚ್ಚಕ್ಕಾಗಲ್ಲ. ಇದನ್ನ ಹಿಂಗೆ ತಿನ್ನೋಣ. ಇದು ತೆಗಿಬೇಕಿತ್ತಲ್ವಾ? ಬೇಡ ಅಲ್ವಾ? ನೋಡಿ ಮಮ್ಮಿ, ಪುಟ್ ಪುಟ್ಟದಾಗಿ ಶೇಪಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ತಿನ್ನಕ್ಕೆ. ಕೋಲ್ಡ್ ಆಗೋದು ಬೇಡ, ಫ್ರಿಡ್ಜಲ್ಲಿ ಇಟ್ಟು ಆಮೇಲೆ ತಿನ್ನೋಣ. ಇದು ಬೀಜ ತೆಗಿಬೇಕಲ್ಲ ಫಸ್ಟು, ಅದು ನಾವೇ ತೆಗೆದೆಲ್ಲ ಮನೆಯೆಲ್ಲ ರೆಡಿ ಮಾಡಿಬಿಡ್ತಾರೆ. ಸೊ ಅದಕ್ಕೆ ಸ್ವಲ್ಪ ತೆಗೆದಿಡ್ತೀನಿ, ಫ್ರಿಡ್ಜಲ್ಲಿ ಇಟ್ಟು ಊಟ ಆದ್ಮೇಲೆ ತಿನ್ನೋಣ. ಓಕೆ, ಈಗ ಒಂದು ಬೀಜ ಕೊಡು ತಗೊಳ್ಳಿ, ಕೊಡಿ, ತಿನ್ನೋದು ಕೂಡ ಮಾಡ್ತೀವಿ. ಈ ವಿಡಿಯೋ ಯಾವುದೇ ರೀತಿ ಶೃಂಗಾರ ಮಾಡ್ಕೊಂಡು ನಾವು ಕೂತ್ಕೊಳ್ತಿಲ್ಲ, ಸುಮ್ಮನೆ ರಾ ವಿಡಿಯೋ ಮಾಡ್ತಾ ಇದ್ವಿ. ನೋಡಿ ಕಲ್ಲಂಗಡಿ ಹಣ್ಣನ್ನು ಪೀಸ್ ಪೀಸ್ ಮಾಡಿ ಕಟ್ ಮಾಡಿಡ್ತೀನಿ. ನಮ್ಮ ಮತ್ತೆ ಗಬ ಗಬ ಅಂತಿನ್ ಮುಗ್ಸಾಯ್ತು ಒಂದು. ಇದಕ್ಕೆ ಏನು ಹಾಕೋದು ಬೇಡ, ಏನು ಹಾಕ್ತೀರಾ? ಆಲ್ರೆಡಿ ಸ್ವೀಟ್ ಇರುತ್ತೆ, ಏನು ಹಾಕೋದು ಬೇಡ. ಇದ್ರ ಫ್ರಿಡ್ಜ್ ಏನು ಬೇಡ ಮಮ್ಮಿ, ನೀವು ಹಾಕೊಳ್ಳಿ, ನನಗೇನು ಬೇಡ, ಎಂಥದ್ದು ಬೇಡ. ಚಾಟ್ ಮಸಾಲೆ ಏನು ಬೇಡ, ಇಲ್ಲ ಇಲ್ಲ ಅದೆಲ್ಲ ಏನು ಬೇಡ. ನನಗೆ ಬೇಡ ಅಂದರೆ ಬೇಡ, ನನಗೆ ಬೇಡ, ನಿಮ್ದಾಗ ಹಾಕ್ಕೊಂಡು ಇಟ್ಕೊಳ್ಳಿ. ಈ ಅವತಾರ ನೋಡಿ, ಅದು ಬೇಡಿ, ಅನ್ಫಿಲ್ಟರ್ಡ್ ಬ್ಲಾಗ್ ಇದು. ಸೊ ಯಾವುದೇ ರೀತಿಯ ಶೃಂಗಾರ ನಾವು ಮಾಡ್ಕೊಂಡು ಕೂತ್ಕೊಂಡಿಲ್ಲ, ಜಸ್ಟ್ ಹಿಂಗೆ ಅನ್ಫಿಲ್ಟರ್ಡ್ ಬ್ಲಾಗನ್ನು ಮಾಡೋಣ ಅಂತ ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಡಿಂಗ್ ಡಿಂಗ್ ಡಿಂಗ್, ಯಾವ ಥರ ಇದೆ ಅಂತ. ತಮಿಳ್ನಾಡಿನ ಕಲ್ಲಂಗಡಿ ಹಣ್ಣು, ವಾಟರ್ ಮೆಲನ್. ಅಯ್ಯಯ್ಯೋ ನೀರೆಲ್ಲ ಇಳಿತಾ ಇದೆ. ಇದ್ರ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಇನ್ನೂ ಆನಂದವಾಗಿರುತ್ತೆ. ಇದನ್ನು ಕೂಲ್ ಮಾಡಿ ಕುಡಿಬೇಕು, ಆ್ಯಕ್ಚುಲಿ ತಿನ್ನಬೇಕು. ಕೂಲ್ ಮಾಡೋಕ್ಕೆ ಇಡೋಣ, ಫ್ರಿಡ್ಜಲ್ಲಿ ಇಡೋಣ. ಓಕೆ, ಎವ್ರಿವನ್ ನಮ್ಮ ಕಿಚನ್ಗೆ ಸ್ವಾಗತ. ಇವಾಗ ಅಡುಗೆ ಮಾಡೋಣ, ಟೈಮ್ ಆಗ್ತಾ ಉಂಟು. ಮಶ್ರೂಮ್ ಮಸಾಲ ಮಾಡೋದನ್ನು ಹೇಳ್ಕೊಡ್ತೀನಿ. ಓಹೋ, ಕ್ಯಾಮ್ರಾ ಕ್ವಾಲಿಟಿ ಸ್ವಲ್ಪ ನನ್ನ ಚೆನ್ನಾಗಿಲ್ಲ, ನನ್ನ ಕ್ಯಾಮ್ರಾ ಇನ್ನೂ ಚಾರ್ಜ್ ಆಗ್ತಾ ಇದೆ, ಈ ಮೊಬೈಲಲ್ಲೇ ಮಾಡ್ತಾ ಇದ್ದೀನಿ. ಮಶ್ರೂಮ್ ಮಸಾಲ ಮಾಡೋಣ. ಓಕೆ, ಫಸ್ಟು ಮಶ್ರೂಮ್ ಮಸಾಲ ಫಸ್ಟು ವಾಶ್ ಮಾಡ್ಕೋಬೇಕು. ವಾಶ್, ಅಯ್ಯಯ್ಯೋ ವಾಶ್. ವಾಶ್ ಮಾಡ್ಕೊಳ್ಳೋಣ. ವಾಶ್ ನೀಟಾಗಿ ವಾಶ್ ಆಯಿತು. ಇವಾಗ ಇದನ್ನು ಕಟ್ 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 ಪೀಸ್ ಮಾಡ್ಕೊಳ್ಳೋಣ. ಓಕೆ, ನೀಟಾಗಿ ಓಹೋ, ಜೋಡಿ ಮಶ್ರೂಮ್ಗಳು, ಎರಡು ಮಶ್ರೂಮ್ಗಳು ಒಟ್ಟಿಗೆ ಸೇರಿಬಿಟ್ಟಿದೆ. ಓ ಮೈ ಗಾಡ್, ಸ್ವಲ್ಪ ಚೆನ್ನಾಗಿ ಕಾಣಬೇಕು ಅಂತ ಆನ್ಲೈನಲ್ಲಿ ತರಿಸಿರುವಂಥದ್ದು ಕಟ್ ಮಾಡೋಕ್ಕೆ. ಇದನ್ನು ಯೂಸ್ ಮಾಡೋಣ, ಸ್ವಲ್ಪ ವಾಶ್ ಮಾಡ್ಕೊಳ್ಳೋಣ ಫಸ್ಟು.
ಹೊಸಬರ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡಿ. ದಿವ್ಯಾ ರಮ್ಯ ಚಾನಲ್. ಇವಾಗ ನಮ್ಮ ಮಶ್ರೂಮ್ ಕಟ್ಟಾಗಿ ರೆಡಿ ಆಗಿದೆ. ಕೊನೆಯ ಟೊಮೆಟೋ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅದನ್ನೆಲ್ಲ ಹಾಕಿ ಕರ್ಡನ್ನೆಲ್ಲ ಹಾಕಿ ನಾವು ಮಸಾಲೆನ ಪ್ರಿಪೇರ್ ಮಾಡ್ಕೊಳ್ಳೋಣ. ಫಸ್ಟು ಆನಿಯನ್ ಎಲ್ಲ ನಾವು ಕಟ್ ಮಾಡ್ಕೊಳ್ಳುವಂತಹ ಸಮಯ. ಎರಡು ಆನಿಯನನ್ನು ತೊಗೊತಾ ಇದ್ದೀನಿ ಅಂದರೆ ಸ್ವಲ್ಪ ಮಸಾಲೆ ಜಾಸ್ತಿ ಆಗಲಿ ಅಂತ. ನೀವು ಒಂದು ಬೇಕಾದರೂ ತೊಗೋಬೋದು, ಮೂರು ಬೇಕಾದರೂ ತೊಗೋದು, ಕ್ವಾಂಟಿಟಿ ತಕ್ಕಾಗಿ. ಓಕೆ, ಒಂದು ಹಾಫನ್ನು ನಾನು ಚಿಕ್ಕದಾಗಿ ಚಾಪ್ ಮಾಡ್ಕೊತೀನಿ, ಉಳಿದೋದನ್ನು ಮಿಕ್ಸ್ ಜಾರಲ್ಲಿ ಹಾಕಿ ರುಬ್ಬು ಬಿಡ್ತೀನಿ. ರುಬ್ಬಿಡೋಣ. ಓಕೆ, ಜಾರಲ್ಲಿ ರುಬ್ಬೋಕೆ ನಾನು ಆನಿಯನನ್ನು ತೊಗೊತಾ ಇದ್ದೀನಿ. ಆಲ್ರೆಡಿ ವಾಶ್ ಮಾಡ್ಕೊಂಡಿದ್ದೀನಿ. ಟೊಮೆಟೋನ ತೊಗೊಂಡಿದ್ದೀನಿ ಹೋದಷ್ಟೇ. ಗಾರ್ಲಿಕ್, ನಾಲ್ಕು ಎಸಳು ಗಾರ್ಲಿಕನ್ನು ತೊಗೊಂಡಿದ್ದೀನಿ. ಇವಾಗ ಇದನ್ನು ಹಾಕ್ತಾ ಇದ್ದೀನಿ. ಇವಾಗ ಜಿಂಜರ್ ಕೂಡ ಹಾಕಬೇಕಾಗತ್ತೆ, ಸ್ವಲ್ಪ ವಾಶ್ ಮಾಡಿ ಕಟ್ ಮಾಡ್ಕೊಳ್ಳೋಣ. ಇಟು ಆನಿಯನ್, ಜಿಂಜರ್, ಗಾರ್ಲಿಕ್ ಅದಾದಮೇಲೆ ನಮಗೆ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್, ವಿ ಶುಡ್ ಆ್ಯಡ್ ಬ್ಲ್ಯಾಕ್ ಪೆಪ್ಪರ್ ಸ್ಮಾಲ್ ಕ್ವಾಂಟಿಟಿಯಲ್ಲಿ. ಬ್ಲ್ಯಾಕ್ ಪೆಪ್ಪರನ್ನು ಕೂಡ ಆ್ಯಡ್ ಮಾಡೋಣ. ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಬಿಡೋಣ ಅಷ್ಟೇ. ರುಬ್ಬಿದ್ರೆ ಮುಗ್ದೋಯ್ತು ಅಷ್ಟೇ. ಏಜಿ ಅವ್ರು ಮಾಡುವಂಥ ರೆಸಿಪಿ. ಸೊ ಪಿಕ್ಕಾಗಿ ಆಗಬೇಕು ಅಂದರೆ ಈ ಥರ ಮಾಡಬೇಕಪ್ಪ. ಸ್ವಲ್ಪ ಎಣ್ಣೆ ಬೇಸೋಣ ಅಂತ ಇದನ್ನು ಕೂಡ ಹಾಕ್ತಾ ಇದ್ದೀನಿ. ನೀರು ಹಾಕ್ತೇನೆ, ನೀರೆಲ್ಲ ಬಿಟ್ಬಿಟ್ಟಿದೆ ನಮ್ಮ ಮಶ್ರೂಮು. ಇವಾಗ ನಾವು ಈ ಮಾಡ್ಕೊಂಡಿರುವಂಥ ಆನಿಯನ್, ಟೊಮೆಟೊ, ಜಿಂಜರ್, ಗಾರ್ಲಿಕ್ ಪೇಸ್ಟನ್ನ ಹಾಕೋಣ. ರುಬ್ಬಿರುವಂತಹ ಪೇಸ್ಟನ್ನು ನೀಟಾಗಿ ಇದನ್ನು ತಕ್ಕೋಬೇಕು. ಸೊ ನಮ್ಮ ಮಶ್ರೂಮ್ ಮಸಾಲೆಗೆ ಇವಾಗ ಚಿಲ್ಲಿ ಪೌಡರು, ಟರ್ಮರಿಕ್ ಪೌಡರು, ಗರಂ ಮಸಾಲ, ಐರನ್ ಮಸಾಲ ಇದೆಲ್ಲನೂ ಹಾಕಿ ಮಿಕ್ಸ್ ಮಾಡಿ ವ್ಯಾಕ್ ಝೂ. ಸೊ ಫಸ್ಟು ನಮ್ಮ ಚಿಲ್ಲಿ ಪೌಡ್ರು ಹೋಯಿತು. ನಾವು ಇಟ್ಸ್ ಟೈಮ್ ಟು ಆ್ಯಡ್ ಟರ್ಮರಿಕ್ ಪೌಡರ್, ಲೀಚಲ್ ಟರ್ಮರಿಕ್ ಪೌಡರ್ ಎಮ್ ಗೊಂಟು ಆ್ಯಡ್. ಇದು ಯಾವುದೋ ಎವರೆಸ್ಟ್ ಮಸಾಲ, ನನಗೂ ಗೊತ್ತಿಲ್ಲ, ಹೆಸರಿಲ್ಲ, ಏನೂ ಇಲ್ಲ, ಬಟ್ ಅಲ್ಲಿ ಹಾಕ್ತಾ ಇದ್ದೀನಿ, ಚೆನ್ನಾಗಾಗುತ್ತೆ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಮೊಸರನ್ನು ಕೂಡ ಸ್ವಲ್ಪ ಹಾಕೋಣ. ಲೆಟ್ ಮಿ ಕ್ಲೋಸ್ ಇಟ್ ಫಾರ್ ಅ ವೈಲ್ ಆ್ಯಂಡ್ ಕುಕ್. ನಿಮ್ಮ ಬೋರಿಂಗ್ ಆದ ಊಟ ರುಚಿಕರ ಮಾಡಬೇಕು ಅಂದರೆ ಒಂದು ಸ್ವಲ್ಪ ಕೊರಿಯಾಂಡರ್ ಲೀವ್ಸು, ಹಾಗೆ ಕರಿ ಲೀವ್ಸ್, ಇದು ಒಣಗೋಗ್ಬಿಟ್ಟಿದೆ, ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಹಾಕೋಣ. ಇದನ್ನು ಒಂದು ಸ್ವಲ್ಪ ತೊಗೊತೀನಿ, ವಾಶ್ ಮಾಡ್ಕೊಳ್ಳೋಣ. ವಾಶ್, ಓಹೋ, ಸಖತ್ತಾಗಿ ಬಾಯ್ಲ್ ಆಗ್ತಾ ಇದೆ. ಇವಾಗ ಈ ವಾಶ್ ಮಾಡ್ಕೊಂಡಿರುವಂಥ ಕರಿ ಲೀವ್ಸನ್ನು ಹಾಗೆ ಹಾಕ್ತಾ ಇದ್ದೀನಿ, ನಾನು ಬಿಡಿಸ್ಕೊತಾ ಇಲ್ಲ. ಯಾಕಂದರೆ ಕೆಲವೊಬ್ಬರಿಗೆ ಇದು ಸಿಕ್ಕಿದ್ರೆ ಇಷ್ಟ ಆಗಲ್ಲಲ್ವಾ, ನಾನು ಆ್ಯಕ್ಚುಲಿ ಬಿಡಿಸಿ ಹಾಕ್ತಿದ್ದೆ. ಬಟ್ ಹೀಗೆ ಆಮೇಲೆ ಫ್ಲೇವರ್ ತೊಗೊಳ್ಳಿ, ಆಮೇಲೆ ಹಾಗೆ ತೆಗೆದು ಬಿಟ್ಟರೆ ಆಯಿತು. ಲೀವ್ಸನ್ನು ಹಾಕುವಂತಹ ಸಮಯ. ಓಹೋ, ಟೈಮ್ ಆಗ್ತಾ ಬಂತಂತೆ. ಸುಮ್ಮನೆ ಇವಾಗ ಫಸ್ಟು ಕಟ್ ಮಾಡೋಣ. ಚಿಕ್ 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 ಚಿಕ್. ನೋಡಿ, ಇದು ಇಲ್ಲಿ ತಾಗಿತ್ತು, ಇದನ್ನು ವೇಸ್ಟ್ ಮಾಡಬಾರ್ದು. ಟಿಪಿಕಲ್ ಹೆಂಗಸರ ಲಕ್ಷಣ, ಇದನ್ನು ಹಾಕಬೇಕು ಝೂಯಿ ಅಂತ. ನೋ, ಮಿಕ್ಸ್ ಇಟ್ ವೆಲ್. ಓಹೋ, ಐ ಫಾರ್ಗಾಟ್ ಟು ಆ್ಯಡ್ ಸಾಲ್ಟ್. ಸಾಲ್ಟನ್ನು ಆ್ಯಡ್ ಮಾಡುವಂತಹ ಸಮಯ. ಚಿಕ್ಕ ತಕ್ಕಷ್ಟು ಹಾಕಿ ನಾನು ಸ್ವಲ್ಪ ಕಡಿಮೆನೇ ಫಸ್ಟ್ ಆ್ಯಡ್ ಮಾಡ್ಕೊತೀನಿ, ಆಮೇಲೆ ನೆಕ್ಕಿ ನೆಕ್ಕಿ ನೋಡ್ತೀನಿ, ಕರೆಕ್ಟಾಗಿ ಹೋದರೆ ಮತ್ತೆ ಬೇಕಂದರೆ ಆ್ಯಡ್ ಮಾಡ್ತೀನಿ. ಓಕೆ, ಇವಾಗ ಟ್ರೈ ಮಾಡೋಣ. ಸ್ವಲ್ಪ ಸಲಾಡನ್ನು ಮಾಡ್ಕೊಳ್ಳೋಣ. ಸೊ ಕುಕುಂಬರನ್ನು ಕಟ್ ಮಾಡುವಂತಹ ಸಮಯ. ಇದನ್ನು ಹಿಂಗೆ ಹಿಂಗೆ ಹೆಚ್ಕೋಬೇಕು, ಇದನ್ನು ಇಲ್ಲಿ ಇಲ್ಲಿ ಹೆಚ್ಕೋಬೇಕು. ಸೊ ಆಲ್ರೆಡಿ ಇನ್ನು ಮತ್ತೆ ಊಟ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ನಾನು ಸ್ವಲ್ಪ ಪ್ಲೇಟಿಂಗನ್ನು ಡೆಕೋರೇಟಿವ್ ಆಗಿ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ, ಬಟ್ ಫೇಲ್ ಆಗಿದ್ದೀನಿ, ಅನ್ನ ಎಲ್ಲ ಬೀಳ್ತಾ ಇದೆ. ಓಕೆ, ಇಟ್ಸ್ ಓಕೆ, ನಾವು ಲೆಟ್ಸ್ ಹ್ಯಾವ್ ಅವರ್ ಲಂಚ್. ಓಕೆ, ಇವಾಗ ನಾವು ಊಟ ಮಾಡ್ತಾ ಇದ್ದೀವಿ.
ನೀವು ಕೂಡ ಊಟ ಮಾಡ್ಕೊಂಡು ಬನ್ನಿ, ಅಲ್ಲಿರುತ್ತೆ ಕೇ ಬಾಬಾ, ಆಮೇಲೆ ಸಿಗೋಣ. ಸಮಯ ನನ್ನ ಊಟ ಆಗಲಿಲ್ಲ, 10 ನಿಮಿಷ ಆಯ್ತು, ಮತ್ತೆ ಇನ್ನು ಊಟ ಮಾಡ್ತಾನೇ ಇದ್ದಾರೆ, ತುಂಬ ಸ್ಲೋ ಈಟರ್. ಬಿಸಿಲಿಗೆ ಬಡಿದು ಸ್ವಲ್ಪ ತಂಪಾಗಿರತ್ತೆ. ಫೇವ್ರೇಟ್ ಚಾಸ್ ಅಮೂಲ್ ಮಸ್ತಿ ಸ್ಪೈಸ್ ಬಟರ್ ಮಿಲ್ಕ್. ಮಸ್ತು ಶೇಕ್ 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 ಮಾಡಿ ಓಪನ್ ಮಾಡಿ, ಇದು ಹೊಸ ತಂದಿರೋದು, ಓಪನ್ ಮಾಡಿಲ್ಲ ಇನ್ನ. ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ಆಮೇಲೆ ಕಲ್ಲಂಗಡಿ ಹಣ್ಣು ಕೂಡ ತಿನ್ನಬೇಕು. ಎಂಜಾಯ್ ಬಟರ್ ಮಿಲ್ಕ್. ನನ್ನ ಕಲ್ಲಂಗಡಿ ಹಣ್ಣು ತಿನ್ನಕ್ಕೆ ಇವಾಗ ಮೂಡಿಲ್ಲ, ಯಾಕಂದರೆ ನಾನು ಮಜ್ಜಿಗೆಯನ್ನು ಕುಡಿದು ತುಂಬ ಫುಲ್ ಆಗಿಬಿಟ್ಟಿದ್ದೀನಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ, ಆಮೇಲೆ 4:30 ಎದ್ದು ಶಾಪಿಂಗಿಗೆ ಹೋಗೋಣ. ಶಾಪಿಂಗಿಗೆ ಕರ್ಕೊಂಡು ಹೋಗ್ತೀನಿ, ಓಕೆ? ಚೆನ್ನೈ ಸಿಲ್ಕಿ ಶಾಪಿಂಗಿಗೆ ಹೋಗೋಣ. ಅಲ್ಲಿವರೆಗೂ ಗುಡ್ ನೈಟ್. ಸ್ವಿಚ್ ಆಫ್ ಆಗಿಬಿಡ್ತಾ ಇದ್ದೀನಿ. ಮಧ್ಯಾಹ್ನ ಟೈಮು ಸ್ವಲ್ಪ ಮಲಗುವಂಥ ಹವ್ಯಾಸ ಇವಾಗ ಅಂಟ್ಕೋಬಿಟ್ಟಿದೆ. ಸೊ ಯೂಟ್ಯೂಬ್ ನೋಡ್ತಾನೆ ಇದ್ದೆ, ಬಟ್ ಅದು ನಿದ್ರೆ ಬರ್ತದೆ. ಆಮೇಲೆ ಸಿಗ್ತೀನಿ, ಬಾಯ್ ಬಾಯ್. ಹಾಯ್ ಎವ್ರಿವನ್, ಇವಾಗ ನಾವು ನಿಮ್ಮನ್ನು ಕರ್ಕೋ ಬಂದಿದ್ದೀವಿ ಚೆನ್ನೈ ಸಿಲ್ಕಿಗೆ ಶಾಪಿಂಗ್ ಮಾಡೋಕ್ಕೆ ಬಂದಿದ್ದೀವಿ. ಆ್ಯಕ್ಚುಲಿ ಆಲ್ಮೋಸ್ಟು ನಾವು ಒಂದು ವಾರದ ಹಿಂದಿಂದನೂ ಶಾಪಿಂಗನ್ನು ಮಾಡ್ತಾನೆ ಇದ್ದೀವಿ, ಇನ್ನೂ ಅದು ಮುಗಿತಾನೆ ಇಲ್ಲ. ಇವತ್ತು ನಾವು ರೇಷ್ಮೆ ಸಾರಿ ತೊಗೋಬೇಕು ಅಂತ ಬಂದಿದ್ದೀವಿ. ಲೋಕಲ್ ಸ್ಟೋರ್ಸಿಗೆಲ್ಲ ಹೋದರೆ ನಮಗೆ ಮಾತಾಡೋಕ್ಕೆ ಬರೋಲ್ಲ, ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗುತ್ತೆ. ಅದಲ್ಲದೆ ನಮಗೆ ರೇಟ್ ಏನು, ಯಾವ್ದು ಪ್ಯೂವರು, ಯಾವ್ದು ಕಾಂಚೀಪುರಂ ಸಾರಿ ಅಥವಾ ಅದ್ರ ಬಗ್ಗೆ ಐಡಿಯಾನೇ ಆಗಲ್ಲ. ಅದಕ್ಕೋಸ್ಕರ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಆಗಿ ಇರುವಂತಹ ಸಾರಿ ಶಾಪಿಗೆ, ಅಂದರೆ ಚೆನ್ನೈ ಸಿಲ್ಕಲ್ಲಿ ಯಾವ ರೀತಿ ಬಾರ್ಗೇನು ಅದೇನು ಇಲ್ಲ, ಬ್ರ್ಯಾಂಡೆಡ್ ಅಂದರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ನಂಬಿಕೆಯಿಂದ ನಾವು ನೋಡಕ್ಕೆ ಬಂದಿದ್ದೀವಿ. ಸಾರಿಗಳ ಕಲೆಕ್ಷನ್ಸು, ರೆಡಿಮೇಡ್ ಸಾರಿಗಳಂತೂ ಸಖತ್ತಾದ ಆಪ್ಷನ್ಸ್ಗಳಿದೆ. ಬಟ್ ಪ್ರೈಸ್ ನೋಡಿದ್ರೆ ಯಪ್ಪ ಅಂತ ಅನಿಸತ್ತೆ, ಬಟ್ ಪರವಾಗಿಲ್ಲ. ನಿಮಗೆಲ್ಲ ರೇಂಜಿನ ಸಾರಿಗಳು ಕೂಡ ಅಫೋರ್ಡೆಬಲ್ ಪ್ರೈಸಲ್ಲೂ ಇದೆ, 100,000 ಸಾರಿ ಕೂಡ ಇದೆ. ನಾನಂತೂ 10,000-20,000 ಮೇಲೆ ಸಾರಿ ತೊಗೊಂಡಿದ್ದೆಲ್ಲ ಲೈಫಲ್ಲಿ. ಅದು ಮದುವೆಗೆ ತೊಗೊಂಡಿದ್ದೇನೋ 27 ಅಷ್ಟೇ. ನಾನು ಸಾರಿ ಉಡೋದೇ ತುಂಬ ರೇರು, ಅದು ಮ್ಯಾರೇಜ್ ಫಂಕ್ಷನ್ಗಳಲ್ಲಿ ಅಷ್ಟೇ, ಅದು ಕೂಡ ಫ್ಯಾಮಿಲಿ ಮ್ಯಾರೇಜ್ ಫಂಕ್ಷನಲ್ಲಿ ಅಷ್ಟೇ. ಸೊ ಅದಕ್ಕೆ ನಾನು 10K ಒಳಗಡೆದಿನ ಸಾರಿಗಳಿದೆ ಬಿಟ್ಟರೆ ಮತ್ತು ಯಾವುದು ಕೂಡ ಅದಕ್ಕಿಂತ ಜಾಸ್ತಿ ಇಲ್ಲ. ಮದುವೆ ಸಾರಿ ಬಂದುಬಿಟ್ಟು ನನಗೆ ಒಂದೊಂದು ಏನನ್ಸುತ್ತೆ ಅಂದರೆ, ನಾವು 40+50+ ಸಾರಿಗಳನ್ನು ನೋಡ್ತೀವಲ್ವ, 40K 50K ಸಾರಿಗಳು, ಅವೆಲ್ಲ ಎಷ್ಟು ನಾರ್ಮಲ್ ಸಿಂಪಲ್ ಅಂತ ಅನಿಸುತ್ತೆ ಅಂದರೆ ಗೊತ್ತೇ ಆಗಲ್ಲ. ಈ 5K 10K ಸಾರಿಗಳು ತುಂಬ ಅಟ್ರಾಕ್ಟಿವ್ ಅಂತ ಅನಿಸ್ಬಿಡುತ್ತೆ ನನ್ನ ಸರ್. ಅದಕ್ಕೆ ತುಂಬ ಕನ್ಫ್ಯೂಷನ್ ಆಗುತ್ತೆ, ಯಾವ ಪ್ಯೂರು ಯಾವುದು ಸೆಮಿ ಸಿಲ್ಕು ಅಂತಲೇ ಗೊತ್ತಾಗಲ್ಲ. ಬಟ್ ಇವರು ಇಲ್ಲಿ ನಾವು ಬಂದಿದ್ವಲ್ವ, ಫಸ್ಟು ನಮ್ಮ ಕಣ್ಣಿಗೆ ಬಿದ್ದಿದ್ದು ಇಲ್ಲಿ ರೆಡಿಮೇಡ್ ವರ್ಕ್ ಸಾರಿಗಳು. ಸೊ ಅದನ್ನು ನೋಡ್ತಾ ಇದ್ವಿ, ಕಲೆಕ್ಷನ್ಸ್ ಕೂಡ ತುಂಬ ಸಖತ್ತಾಗೇ ಇತ್ತು. ಬನ್ನಿ ಇದನ್ನು ನೋಡಿ ಮುಗಿಸಿ ನಾವು ಇವಾಗ ರೇಷ್ಮೆ ಸಾರಿ ಕಡೆ ಹೋಗೋಣ. ಲೆಹಂಗಾ ಅವರೇ ಸರ್, 16,000 ಪ್ಯೂರ್ ಜಾಸ್ತಿ ಪ್ಯೂರ್ ಹಂಗ 10-15,000 ಬ್ರ್ಯಾಂಡ್ ಇಲ್ಲ, ಥ್ರೆಡ್ 10-3 ಪ್ಯೂರ್ ಅವರು. ಸೊ ಮಿಕ್ಸಿಂಗ್ ಕಲರ್ ಕಾಂಬಿನೇಷನ್ ತೋಡೆ ರಿಚ್ ಅಲ್ಲ, ಅದನ್ನ ಚೆಂದ ಇಸ್ತಿಲ್ಲ ಇರ್ತಾನೆ. ಅದೇ 5,000 ಬಾವನ್ ಪ್ಯೂರ್ ರೋಸ್ ಪಕ್ಕ ಫೋಟೋ ಅನ್ಸುತ್ತೆ. ಇಕ್ಕಡ ತೀಸ್ಕುಂಟಾರ ಕದಾ 50,000 ದಾನಿ ಫೋನ್ ವೀಕ್ ಲಾ ಹಾ ತೀಸ್ಕು 33,000 ಸೇಮ್ ಪಿಂಕ್ ಕಲರ್ ಒನ್ ಲ್ಯಾಕ್ ಇರ್ತೀನಿ ಹಾ ಒನ್ ಇಲ್ಲ ಒನ್ ಲ್ಯಾಕ್ 16 ವರೆಗೆ ಹಾಂ 9,000 ಅಸಹೆ
9000 ಬರೀ ಅಸ ನಿಮ್ಗೆ ಸಾರಿಗಳ ಕ್ವಾಲಿಟಿಗಳೇ ಅರ್ಥ ಆಗಲ್ಲ ಅಂದರೆ ಮೋಸ್ಟ್ಲಿ ಜಾಸ್ತಿ ರೇಟಿಂದ ಇದ್ರೆ ಜಾಸ್ತಿ ಕ್ವಾಲಿಟಿನ ಅಂತಲೇ ಅರ್ಥ ಆಗಲ್ಲ ಹಾಗೆ ಅಂತ ಅನಿಸುತ್ತೆ ಇಲ್ಲಿರೋ ಕಲೆಕ್ಷನ್ಸ್ಗಳನ್ನು ನೋಡಿದ್ರೆ ಕೆಲವೊಂದು ಆ ಪ್ರೈಸಿಗೆ ವರ್ತ್ ಅಂತ ಅನಿಸೋದಿಲ್ಲ ಮುಟ್ಟು ನೋಡಿದಾಗೆಲ್ಲ ಅಯ್ಯಪ್ಪ ಇಷ್ಟೆಲ್ಲ ಕಾಸ್ಟ್ಲಿ ಸಾರೀಸ್ಗಳನ್ನ ತೊಗೊತಾರಲ್ವ ಜನ ಅದ್ರ ಬದಲು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ಬೋದು ಇಷ್ಟೆಲ್ಲ ಸಾವಿರದ ಸಾರಿ ತೊಗೊಳ್ಳೋದು. ನೀವು ತಮಿಳ್ನಾಡು ಕಡೆ ಬಂದರೆ ನಿಮಗೆ ಕಂಚಿಪುರಂ ಸಾರೀಸ್ಗಳ ಬಗ್ಗೆ ಕೇಳಿರ್ತಾರೆ, ಸಿಲ್ಕ್ ಸಾರಿಗೆ ತುಂಬ ಫೇಮಸ್ ಆಗಿರುವಂಥದ್ದು. ಬೆಂಗಳೂರು ಕಡೆಯವರು ಆಲ್ಮೋಸ್ಟು ಅದಕ್ಕೆ ಸಾರಿಗೋಸ್ಕರನೇ ಚೆನ್ನೈ ಅಥವಾ ಇಲ್ಲಿ ಕಂಚಿಪುರಂ ಬಂದು ಪರ್ಚೇಸ್ ಮಾಡೋರು ಕೂಡ ಇದ್ದಾರೆ. ನನ್ನ ಕೊಲೀಗ್ಸ್ ಕೂಡ ಹಾಗೆ ಮಾಡ್ತಾ ಇದ್ರು. ನಾನು ಅದನ್ನು ಕೇಳಿ ತುಂಬ ಆಶ್ಚರ್ಯ, ಸಾರಿ ತೊಗೊಳ್ಳೋದು ನೀವು ತಮಿಳ್ನಾಡಿಗೆ ಹೋಗ್ತೀರಾ ಅಂತ ಅಂದ್ಕೊತಾ ಇದ್ದೆ ನಾನು. ಬಟ್ ಸಾರಿ ಕ್ವಾಲಿಟೀಸ್ಗಳು ಚೆನ್ನಾಗಿರುತ್ತೆ, ಬಟ್ ಆ ಪ್ರೈಸು ನಮ್ಗೆ ಅರ್ಥನೇ ಆಗಲ್ಲ. ಮಸ್ತ್ ಸನಿ ಕಲರ್ ಬ್ರೈಟ್ ಅಂತಂದು ಸರ್ ಫ್ರೆಂಡ್ಸ್. ಬೆಳಗಿಂದ ನಾನು ಮೊಬೈಲನ್ನ ಈ ಥರ ಹಿಡಿದು ಹಿಡಿದು ವ್ಲಾಗ್ ಮಾಡಿ ನನಗಂತೂ ಟೈರ್ಡ್ ಆಗ್ತಿದೆ. ನನ್ನ ಮೊಬೈಲ್ ಕೂಡ ಸಿಕ್ಕಾಪಟ್ಟೆ ಬಿಸಿ ಆಗ್ತಾ ಇದೆ. ನನ್ನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾವೇನು ಶಾಪಿಂಗ್ ಮಾಡಿದ್ವಿ ಈ ಸಾಕಷ್ಟು ದಿನಗಳಿಂದ ಶಾಪಿಂಗನ್ನು ಮಾಡ್ತಾನೆ ಇದ್ದೀವಿ, ಮುಂದೆ ಕೂಡ ಮಾಡೋರಿದ್ದೀವಿ. ಎಲ್ಲನೂ ಕೂಡ ಒಂದೇ ಸಲ ನಾನು ಶಾಪಿಂಗ್ ಹಾಲ್ ಅಂತ ಮಾಡ್ತೀನಿ. ಸಾರಿಗಳು ಎಲ್ಲೆಲ್ಲಿ ನಾವು ಮದುವೆ ಜವಳಿ ಫಂಕ್ಷನ್ಗೆ ಆ ಥರದ್ದೆಲ್ಲ ಇದ್ರೆ ಎಲ್ಲಿ ಪರ್ಚೇಸ್ ಮಾಡ್ಬೋದು ಒಳ್ಳೆ ಕಲೆಕ್ಷನ್ಸ್ಗಳು. ಆಲ್ರೆಡಿ ನಾನು ವೀಡಿಯೋ ಮಾಡಿದ್ದೀನಿ, ಬಟ್ ಅದಕ್ಕೆ ಸರಿಯಾದ ಒಂದು ಫೌಂಡೇಶನ್ ಥರ ಬೇಕು, ಅದಕ್ಕೆ ಇಂಟ್ರೋ ಎಲ್ಲ ಬೇಕು ಅಂತ ವೇಟ್ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಅದನ್ನೆಲ್ಲ ಅಪ್ಲೋಡ್ ಮಾಡ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್, ಡೋಂಟ್ ಫಾರ್ಗೆಟ್ ಸಬ್ಸ್ಕ್ರೈಬ್ ಮೈ ಚಾನಲ್.